ವೆಲ್ಕಮ್ ಟು ದೀಪಭೂಮಿ. ಇವತ್ತಿನ ವ್ಲಾಗಲ್ಲಿ ಒಂದು ಗಿಡ ನೆಡುವುದರ ಬಗ್ಗೆ ಮತ್ತು ಒಂದು ಹಳೆ ಕ್ಲಾಕ್ ಗೋಡೆಗಡಿಯರ್ ಅಂತ ಹೇಳ್ತೇವೆ, ಅದರ ರಿಸ್ಟೋರೇಷನ್ ಅಂದರೆ ಅದರ ವಾಪಸ್ ರೀಕಂಡೀಷನ್ ನನ್ನ ಹಸ್ಬೆಂಡ್ ಮಾಡ್ತಾರೆ. ಅದರ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸನ್ನು ನಾವು ಹಾಕ್ತೀವಿ. ಅದರಲ್ಲಿ ನಾನು ನನ್ನ ಮಕ್ಕಳು ಸ್ವಲ್ಪ ಮಿಷನ್ ಹಿಡಿದ ಆ ವಿಡಿಯೋ ಕ್ಲಿಪ್ಪಿಂಗನ್ನು ಕೂಡ ನಾವು ಹಾಕ್ತೀವಿ. ಯಾಕೆಂದರೆ ನಮಗೂ ಕೂಡ ಅಂಥ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟು. ನನ್ನ ಹಸ್ಬೆಂಡು ಅದನ್ನೆಲ್ಲ ತಾಳ್ಮೆಯಿಂದ ಹೇಳಿಕೊಡ್ತಾರೆ, ನನ್ನ ಮಕ್ಕಳು ಕೂಡ ಚೆನ್ನಾಗಿ ಅದಲ್ಲೇ ಕಲಿತಾ ಇದ್ದಾರೆ ಅಷ್ಟೇ. ಸೊ ನಮಗೂ ಸ್ವಲ್ಪ ಟ್ರೈನಿಂಗ್ ಆಗಲಿ ಅಂತ ಅವರು ಸ್ವಲ್ಪ ಹೇಳಿಕೊಡ್ತಾರೆ. ಹಾಗಾಗಿ ಅದನ್ನು ಕೂಡ ಆ ವಿಡಿಯೋ ಕ್ಲಿಪ್ಪಿಂಗನ್ನು ಕೂಡ ಇವಾಗಲ್ಲಿ ಹಾಕ್ತೀವಿ. ಮತ್ತು ನಾವು ಮಕ್ಕಳಿಗೆ ಸ್ವಲ್ಪ ಗೇಮ್ಸ್ ಎಲ್ಲ ಮೊಬೈಲ್ ಗೇಮ್ಸ್ ಎಲ್ಲ ನಾನು ಕೊಡಲೇ ಇಲ್ಲ. ನಮ್ಮ ಯಾವುದೇ ಮೊಬೈಲಲ್ಲೂ ಗೇಮ್ಸ್ ಇಲ್ಲ. ನಾವು ಈ ಥರನೇ ನಾನು ಬೆಳೆಸಿದ್ದೆ ಮಕ್ಕಳನ್ನು, ಗಿಡ ನೆಡುವುದು, ಆ್ಯಂಟಿ ಕಲೆಕ್ಷನ್ಸು ಮತ್ತು ಕೆಲಸ ಮಾಡೋದು ಇಂಥದ್ದನ್ನು ಮಾಡಿ ನಾನು ಮಕ್ಕಳನ್ನು ಬೆಳೆಸಿದ್ದೆ. ಹಾಗಾಗಿ ಅವರಿಗೆ ಕೂಡ ತುಂಬ ಇಂಟ್ರೆಸ್ಟ್ ಇದೆ. ಯಾರಿಗೆಲ್ಲ ನಮ್ಮ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಆಗ್ತದೋ ಪ್ಲೀಸ್ ನೋಡಿ. ಫ್ರೆಂಡ್ಸ್, ನಾನು ಸುಳ್ಳೆ ನರ್ಸರಿಯಿಂದ ಒಂದು ಗಿಡ ತಗೊಂಡಿದ್ದೆ ಮೊನ್ನೆ. ಇದು ಗಿಡ ನೋಡ್ಕೊಳ್ಳಿ, ನನಗೆ ತುಂಬ ಚಂದ ಕಂಡಿತ್ತಿದ್ದು, ಹಾಗೆ ತಗೊಂಡು ಬಂದೆ. ಈಗ ಅದರ ರೀಪಾಟ್ ಮಾಡ್ತೇನೆ. ಫಸ್ಟಿಗೆ ಇದನ್ನು ತೆಗೆಯುವ, ಇದನ್ನು ರಿಮೂವ್ ಮಾಡುವ. ನಾನೇನು ಮಾಡ್ತೇನೆ ಅಂದರೆ, ನರ್ಸರಿಯಲ್ಲಿ ತಂದಂಥ ಈ ಮಣ್ಣು ಉಂಟಲ್ಲ, ತೊಟ್ಟೆಯಲ್ಲಿರುವಂಥ ಮಣ್ಣನ್ನು ನಾನು ತೆಗಿತೇನೆ. ನನಗೆ ಅದಷ್ಟು ಒಳ್ಳೇದು ಅನಿಸೋದಿಲ್ಲ, ಅದು ಕೆಲವೊಮ್ಮೆ ಹಾರ್ಡ್ ಆಗ್ತದೆ, ಅದಕ್ಕೋಸ್ಕರ ನಾನು ಅದನ್ನು ತೆಗಿತೇನೆ. ಇಲ್ಲಿ ನಾನು ಬೇರಿಗೆಲ್ಲ ಪೆಟ್ಟು ಮಾಡ್ತಾ ಇಲ್ಲ, ಬರೀ ಮಣ್ಣನ್ನು ರಿಮೂವ್ ಮಾಡ್ತಾ ಇದ್ದೇನೆ ಅಷ್ಟೇ. ಹೆಚ್ಚಿನವರು ನರ್ಸರಿ ಗಿಡವನ್ನು ತಂದು ಹಾಗೆ ಹಾಕ್ತಾರೆ. ಹಾಗೆ ಹಾಕುವುದಕ್ಕಿಂತ ನೀವು ಅದನ್ನು ಸ್ವಲ್ಪ ಆ ಮಣ್ಣು ತೆಗೆದು ನಿಮ್ಮದೇ ಮಣ್ಣಿನಲ್ಲಿ ಹಾಕಿದರೆ ತುಂಬ ಒಳ್ಳೆಯದು, ಗಿಡ ಬೇಗ ಚೆಂದ ಬರ್ತದೆ. ಇಲ್ಲಾಂದರೆ ಸ್ವಲ್ಪ ಅದು ಅಲ್ಲಿಗೆ ಗಟ್ಟಿಯಾಗ್ತದೆ. ಇದನ್ನೆಲ್ಲ ರಿಮೂವ್ ಮಾಡ್ತೇನೆ. ಈಗ ಇಷ್ಟು ಮಾತ್ರ ಇಟ್ಟುಕೊಂಡಿದ್ದೇನೆ ನಾನು, ನೋಡಿ ಫುಲ್ ರೂಟಿಗೆಲ್ಲ ಏನು ಡ್ಯಾಮೇಜ್ ಆಗಲಿಲ್ಲ. ಈಗ ಒಂದು ಪಾಟಿಗೆ ಅದರ ಹೋಲ್ಸಿಗೆ ಇಟ್ಟಿಗೆ ತುಂಡು ಇಡ್ತಾ ಇದ್ದೇನೆ. ನೀರು ಚಂದ ಡ್ರೈನ್ ಆಗಲಿ ಅಂತ ಹೇಳಿ, ಹೋಸು ದೊಡ್ಡಿರುವ ಕಾರಣ ಮಣ್ಣು ಪೂರ್ತಿ ಹೋಗೋದು ಬೇಡ ನಮಗೆ. ಹಾಗಾಗಿ ಮತ್ತೆ ಇದರಲ್ಲಿ ಕೋಕೋ ಪಿಟ್ಟು ಮತ್ತು ಮರಳು ಮಿಶ್ರಿತ ಮಣ್ಣು ತಗೊಂಡಿದ್ದೇನೆ. ಇದು ಕೋಕೋ ಪಿಟ್ಟು, ಇದು ಮರಳು. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ತೇನೆ. ಈಗ ಈ ಮಣ್ಣನ್ನು ಇದಕ್ಕೆ ಹಾಕ್ತೇನೆ, ಫುಲ್ ಹಾಕೋದು ಬೇಡ. ಇದಕ್ಕೆ ಎಷ್ಟು ಇಟ್ಟು ನೋಡಿಕೊಳ್ಳಿ. ಈ ಪ್ಲಾಂಟಿನ ಪರ್ಟಿಕ್ಯುಲರ್ ಹೆಸರು ನಂಗೆ ಗೊತ್ತಿಲ್ಲ, ಗೊತ್ತಾದರೆ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೇನೆ. ಆದರೆ ಇದಕ್ಕೆ ಸ್ವಲ್ಪ ಮಟ್ಟಿನ ಬಿಸಿಲು ಬೇಕು, ಹಾಗೆಂತ ತುಂಬ ಮಳೆಗೆ ಇಟ್ಟರೆ ಕೂಡ ಇದು ಕೊಳ್ತು ಹೋಗುತ್ತೆ. ಸ್ವಲ್ಪ ಮಳೆ ಇದ್ದರೆ ಏನೂ ತೊಂದರೆ ಇಲ್ಲ. ಇದೀಗ ಹೊಸದಾಗಿ ಬಂದಂತ, ಇದರಲ್ಲಿ ಬೇರೆ ಗ್ರೀನ್ ಎಲ್ಲೋ ಮಿಕ್ಸಿಂದು ಒಂದು ನೋಡಿದ್ದೇನೆ, ಮತ್ತು ಇದೇ ಕಲರ್ ಮಿಕ್ಸಿಂಗು ಅದರ ಲೀಫು ಬೇರೆ ಥರ ಇರೋದು ನೋಡಿದ್ದೇನೆ. ಇದೊಂಥರ ಲೀಫು ಟ್ವಿಸ್ಟ್ ಆಗಿ ಬಂದಿದೆ, ಹಾಗೆ ನನಗೆ ತುಂಬ ಇಷ್ಟ ಆಯಿತು. ಕಟ್ಟಿಂಗ್ಸಿಂದ ಗಿಡ ಮಾಡ್ಬೋದು. ನಾನು ಇದು ಇನ್ನು ಫುಲ್ ಬರಲಿಕ್ಕೆ ಇಡ್ತೇನೆ. ನೆಕ್ಸ್ಟ್ ಸ್ವಲ್ಪ ಮಳೆಗಾಲ ಕಳೆದ ಮೇಲೆ ಫುಲ್ ಬಂದಾಗ ಇದನ್ನೇ ಒಂದು ಎರಡು ಮೂರು ಪಾಟ್ ಮಾಡಿ ಇಡ್ತೇನೆ. ಇದು ಲೈಟ್ ಬಿಸಿಲು ಒಳ್ಳೆಯದು, ಬೆಳಗ್ಗಿನ ಬಿಸಿಲೆಲ್ಲ ಒಳ್ಳೆಯದು, ಹಾಗಂತ ಮಧ್ಯಾಹ್ನದ ತುಂಬ ಬಿಸಿಲಿದ್ದರೆ ಗಿಡಕ್ಕೆ ಸ್ವಲ್ಪ ಪೆಟ್ಟಾಗ್ತದೆ. ನೋಡಿ, ಟ್ಯಾರಸಿನ ಸೈಡೆಲ್ಲ ಇಡಲಿಕ್ಕೆ ತುಂಬ ಒಳ್ಳೆಯದು, ಸೈಡ್ ಆದರೆ ಇಡ್ಬೋದು, ಬಾಲ್ಕನಿ ಸೈಡು ಎಲ್ಲ ಇಡ್ಬೋದು.
ಫ್ರೆಂಡ್ಸ್, ನಾವೀಗ ನಿಮಗೆ ತೋರಿಸಿದ ಒಂದು ರಿಸ್ಟೋರೇಷನ್ ವರ್ಕ್ ತೋರಿಸಿದೆವು. ಆ ರಿಸ್ಟೋರೇಷನ್ ವರ್ಕ್ ತೋರಿಸಿದಂಥ ಕ್ಲಾಕ್ ಇದು. ಇದು 1915-20 ಆಸುಪಾಸಿನಲ್ಲಿ ಆಂಗ್ಲೋ ಸ್ವಿಸ್ ವಾಚ್ ಅಂತ ಬಂದು ಕ್ಲಾಕ್ ಅಂತ ಬಂತು. ಇದು ಬೆಂಗಳೂರಿನ AR ಖಲೀಲ್ ಆ್ಯಂಡ್ ಸನ್ಸಿನವರು ಮಾರ್ಕೆಟ್ ಮಾಡಿದರು. ಈ ಪಂಚಿಂಗ್ ಕ್ಲಾಕ್ ಅಂತ ಇದು ಬಂತು. ಪಂಚಿಂಗ್ ಕ್ಲಾಕಲ್ಲಿ ಎರಡು ಟೈಪು, ಒಂದು ಪಿನ್ ಪಂಚಿಂಗ್ ಕ್ಲಾಕು, ಇನ್ನೊಂದು ಕಾರ್ಡ್ ಪಂಚಿಂಗ್ ಕ್ಲಾಕು. ಸಾಧಾರಣವಾಗಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದ ಸಮಾನಕ್ಕೆ ಹೋದಾಗ, ಅಂದರೆ ಚಾರ್ಲಿ ಚಾಪ್ಲಿನ್ ಸಿನಿಮಾಗಳಲ್ಲೆಲ್ಲ ಪಂಚಿಂಗ್ ಕ್ಲಾಕ್ ಕಾಣಿಸ್ತದೆ. ಅದು ಹೆಚ್ಚಾಗಿ ಫಾರಿನಲ್ಲಿ ಜಾಸ್ತಿ ಇತ್ತು. ಈ ಪಂಚಿಂಗ್ ಕ್ಲಾಕ್ ಅಂತ ಹೇಳುವಂಥದ್ದು ಫ್ಯಾಕ್ಟ್ರಿಗಳಲ್ಲಿ ಉಪಯೋಗ ಮಾಡ್ತಾ ಇದ್ರು. ಅಂದರೆ ಜನರು ಒಳಗೆ ಹೋಗುವಾಗ, ಕೆಲಸಗಾರರು ಒಳಗೆ ಹೋಗುವಾಗ ಅಥವಾ ಹೊರಗೆ ಬರುವಾಗ ಈ ಟೈಮನ್ನು ಪಂಚ್ ಮಾಡಲಿಕ್ಕೆಗೋಸ್ಕರ ಇದನ್ನು ಉಪಯೋಗ ಮಾಡ್ತಾ ಇದ್ರು. ಇದಕ್ಕೆ ಕಾರ್ಡ್ ಬರ್ತಾ ಇತ್ತು. ನೀವು ನೋಡಿ, ಈ ಸೈಡಲ್ಲಿ ಒಂದು ಕೀ ಹಾಕುವಂಥ ಜಾಗ ಇದೆ. ಈ ಕೀಯನ್ನು ಹೀಗೆ ಇದನ್ನು ಓಪನ್ ಮಾಡಿದಾಗ, ಇದರ ಒಳಗೆ ಹೀಗೆ ಕೈ ಹಾಕಿದಾಗ ಒಂದು ಟ್ರೇ ಸಿಗುತ್ತೆ. ಆ ಟ್ರೇಯನ್ನು ಹೀಗೆ ಎಳ್ಕೊಂಡಾಗ ಇಲ್ಲಿ ಒಂದು ಕಾರ್ಡ್ ಬರ್ತದೆ. ಇದು ಒರಿಜಿನಲ್ ಅಲ್ಲ, ನಾವೀಗ ಅದಕ್ಕೆ ಅದೇ ಟೈಪ್ ಸೂಟೇಬಲ್ ಮಾಡಿದ್ದೇವೆ. ಈ ಬ್ರ್ಯಾಕೆಟ್ ಎಲ್ಲ ಒರಿಜಿನಲ್ಲು. ಇಲ್ಲಿ 12, 3, 6 ಇಡೀ ಸರಿಯಾಗಿ ಕ್ಲಾಕಿನ ಸರಿಯಾದ ಡಯಲ್ ಇರ್ತದೆ. ಇದನ್ನು ಇದರ ಒಳಗೆ ನಾವು ಫಿಕ್ಸ್ ಮಾಡ್ತೇವೆ. ಹೀಗೆ ಫಿಕ್ಸ್ ಮಾಡಿ ಇಲ್ಲಿ ಒಂದು ಬಟನ್ ಬರ್ತದೆ. ಈ ಬಟನನ್ನು ಹೀಗೆ ಪ್ರೆಸ್ ಮಾಡಿದಾಗ ಅದರ ಒಳಗಿನ ಪಿನ್ನು ಅದಕ್ಕೆ ಹೋಗಿ ಪಂಚ್ ಆಗ್ತದೆ. ಆ ಪಂಚ್ ಅದು ಇಲ್ಲಿ ನೀವು ಕಾಣಿಸುವಂಥದ್ದು ಈಗ ಸಾಧಾರಣ 8:50 ಆ ಸರಿಯಾಗಿ ಇದೇ ಟೈಮಿಗೆ ಅದು ಪಂಚ್ ಆಗ್ತದೆ. ಆದ ಕಾರಣ ಅದನ್ನು ಕಾರ್ಡ್ ಪಂಚಿಂಗ್ ಕ್ಲಾಕ್ ಅಂತ ಹೇಳ್ತೇವೆ. ಇದು ನಿಮಗೆ ಇದು ಬ್ಯಾಲೆನ್ಸ್ ವೀಲಲ್ಲಿ ವರ್ಕ್ ಆಗುವಂಥದ್ದು. ಮತ್ತು ಸಿಂಗಲ್ ಕೀ, ಒಂದೇ ಕೀ ಇದೆ, ಹಾಗಾಗಿ ಇದು ಸ್ಟ್ರೈಕಿಂಗ್ ಇಲ್ಲ, ಶಬ್ದ ಹೊಡೆಯುವುದಿಲ್ಲ. ಮತ್ತು ಇದರಲ್ಲಿ ಇನ್ನೊಂದು ಅಂತ ಹೇಳಿದರೆ ಬ್ಯಾಲೆನ್ಸ್ ವೀಲಲ್ಲಿ ವರ್ಕ್ ಆಗುವಂಥದ್ರಲ್ಲಿ ನಿಮಗೆ ಅಲೈನ್ಮೆಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಹ, ಆಚೆ ಈಚೆ ಆದರೂ ಸಹ ಅದು ನಡೀತಾನೆ ಇರ್ತದೆ. ಟೈಮ್ ಪೀಸಿನ ಥರ ನಡೀತಾನೆ ಇರ್ತದೆ. ಇದು ಸ್ವಲ್ಪ ರೇರ್ ಕ್ಲಾಕೆ. ಇದು ನಮಗೆ ಸಿಗುವಾಗ ಇದು ಫುಲ್ ಪೇಂಟ್ ಆಗಿತ್ತು. ಇದನ್ನು ನಾವು ಫುಲ್ ಆ ಪೇಂಟನ್ನು ಕಂಪ್ಲೀಟ್ ತೆಗೆದು ಒಳಗಿನ ಮೆಷಿನನ್ನು ಕಂಪ್ಲೀಟ್ ಕ್ಲೀನ್ ಮಾಡಿ ರಿಸ್ಟೋರೇಷನ್ ಮಾಡಿದ್ದೇವೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬ ತುಂಬ ಥ್ಯಾಂಕ್ಸ್. ಹೊಸೊಬ್ಬರು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮ ದೀಪಾ. ಬಾಯ್.